ಚಿತ್ರದ ಶೀರ್ಷಿಕೆ ಒಂದು ಹೋಟೆಲದ್ದು. ಆದ್ರೆ ಬರೀ ಅಡುಗೆ ಬಗ್ಗೆ, ತಿಂಡಿ ತಿನಿಸುಗಳ ಬಗ್ಗೆ ಅಲ್ಲ ಈ ಕಥೆ. ಚಿತ್ರದ ಬಹುಪಾಲು ಹಾಸ್ಯ, ಆದರೆ ಅಂತ್ಯ ಹಾಗಲ್ಲ. ನಮಸ್ಕಾರ, ನಾನು ಗಾಯರಂ ವಾಶಿ. ಅಂಡ್ ಇವತ್ತಿನ ಚಿತ್ರ ಸಂತೋಷ್ ಆನಂದರಾಮ್ ಅವರ ರಾಘವೇಂದ್ರ ಸ್ಟೋರ್ಸ್. ದತ್ತಣ್ಣ ಅವರ ಹೋಟ್ಲು ಈ ರಾಘವೇಂದ್ರ ಸ್ಟೋರ್ಸ್. ಅವರಿಗೆ ಇಬ್ರು ಮಕ್ಕಳು, ಕಿರಿಮಗನಿಗೆ ಮದುವೆ ಆಗಿದೆ. ಹಿರಿಮಗ ಹಯವದನ, ಜಗ್ಗೇಶ್ ಅವರ ಪಾತ್ರ, ಅವನಿಗಿನ್ನೂ ಮದುವೆ ಆಗಿಲ್ಲ. ಯಾಕಂದ್ರೆ ಯಾವ ಹೆಣ್ಣು ಅಡುಗೆ ಮಾಡುವವನನ್ನ, ಹೋಟೆಲ್ನಲ್ಲಿ ಕೆಲಸ ಮಾಡುವವನನ್ನ ಮದುವೆಯಾಗಲು ಮುಂದೆ ಬಂದಿಲ್ಲ. ಮನಸ್ಸಿಗಾಗಿ ಮದುವೆನೋ, ಮಂಚಕ್ಕಾಗಿ ಮದುವೆನೋ ಅನ್ನೋ ಕನ್ಫ್ಯೂಷನ್ನೇ ಇಲ್ಲ ಈತನಲ್ಲಿ. ಈ ಚಿತ್ರದ ದೃಶ್ಯಗಳು ಹಾಗೂ ಎರಡ ಥರ ಹಾಸ್ಯ ಕೂಡ ಹಾಗೇನೆ. ಈತನಿಗೆ ಹೆಂಡತಿಯಾಗಿ ಬರುವವಳು 36ರ ವೈಜಯಂತಿ, ಶ್ವೇತಾ ಶ್ರೀವತ್ಸ ಅವರ ಪಾತ್ರ. ಇವರಿರುವ ಊರಿನ ಹೆಸರು ರಸಬಾಳೆ. ಅಲ್ಲಿ ಕ್ಯಾಚ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿಯೂ ಇದ್ದಾನೆ, ಅಚ್ಯುತ್ ಅವರ ಪಾತ್ರ. ಈತನಿಗೆ ರಾಜಕೀಯದಿಂದ ದೊರೆಯುವ ಅಧಿಕಾರದ ದುರಾಸೆ. ಮಠ, ಮೀಡಿಯಾ, ಎಂಎಲ್ಎ, ಇದು ಇವನ ಪ್ಲಾನ್. ಎಂಎಲ್ಎ ಆಗುವುದಕ್ಕೆ ಏನು ಮಾಡೋದಕ್ಕೂ ಹೆಸದವನು. ಇದೇ ಊರಿನಲ್ಲಿ ಒಂದು ಅನಾಥಾಶ್ರಮವೂ ಇದೆ. ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಮಂಚಕ್ಕೆ ಹಯವದನನ ಮದುವೆಯ ಒದ್ದಾಟ, ಕ್ಯಾಚ್ ಕುಮಾರನ ಸಂಚುಗಳು, ಮಕ್ಕಳ ಅನಾಥಾಶ್ರಮ ಎನ್ನುವ ಒಂದು ಹಾಸಿಗೆ, ಹಾಸ್ಯ ಇದರ ಹೊದಿಕೆ. ಗುರುಪ್ರಸಾದ್ ಅವರ ಜೊತೆ ಜಗ್ಗೇಶ್ ಅವರು ಮಾಡಿದ ಚಿತ್ರಗಳ ಗುಣಮಟ್ಟವೇ ಬೇರೆ, ವಿಜಯ್ ಪ್ರಸಾದ್ ಅವರ ಜೊತೆ ಮಾಡಿದ ಚಿತ್ರಗಳ ಗುಣಮಟ್ಟವೇ ಬೇರೆ. ಇದು ಅವೆರಡರ ನಡುವೆ ಅಂತನ್ನಬಹುದೇನೋ. ಎರಡರ್ಥದ ಹಾಸ್ಯದಲ್ಲಿ ಮುಖಕ್ಕೆ ರಾಚುವ ಒರಟಾದ ಹಾಸ್ಯಕ್ಕಿಂತ ಬುದ್ಧಿವಂತಿಕೆಯ ಹಾಸ್ಯ ನನಗೆ ಹೆಚ್ಚು ಹಿಡಿಸುತ್ತೆ. ಅನ್ಫಾರ್ಚುನೇಟ್ಲಿ ಆ ನಿಟ್ಟಿನಲ್ಲಿ ಈ ಚಿತ್ರದ ಬ್ಯಾಲೆನ್ಸ್ ನನಗೆ ವರ್ಕ್ ಆಗ್ಲಿಲ್ಲ. ಇಲ್ಲ, ಇದು ಬರೀ ಚೇಷ್ಟೆ, ತುಂಟಾಟ ಅಂತ ಸಮರ್ಥಿಸ್ಕೊಳ್ಬಹುದು, ಅದನ್ನ ಕೆಲವರು ಒಪ್ಪಬಹುದು ಕೂಡ. ಗಂಭೀರವಾಗಿ ನೋಡಬೇಕು ಅಂದ್ರೆ ಈ ಚಿತ್ರದ ಧ್ವನಿಯಲ್ಲಿ, ನೋಟದಲ್ಲಿ ಕೆಲವು ಸಮಸ್ಯೆಗಳಿವೆ. ಹಾಸ್ಯದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಒಬ್ಬರ ದೇಹವನ್ನ ಆಧರಿಸಿ ಕೂಡ ಹಾಸ್ಯವಿದೆ. ಮುಖ್ಯ ಪಾತ್ರವೊಂದಕ್ಕೆ ಒಂದು ದೈಹಿಕ ಸಮಸ್ಯೆ ಬರುತ್ತೆ, ಅದು ಆ ಪಾತ್ರಕ್ಕೆ ಯಾಕೆ ಬರುತ್ತೆ ಅನ್ನೋದ್ರಲ್ಲಿ, ಹಾಗೇನೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ನ ಸಂದೇಶದಲ್ಲೂ ಕೂಡ. ಚಿತ್ರದ ಮೊದಲ ಅರ್ಧ ಭಾಗ ಹಾಸ್ಯವನ್ನು ನಂಬಿಕೊಂಡಿದೆ. ಎರಡನೇ ಅರ್ಧ ಭಾಗದಲ್ಲಿ ಒಂದಾದ ಮೇಲೊಂದು ಘಟನೆಗಳು ಮನಸ್ಸಿಗೆ ಒಗ್ಗದ ಗತಿಯಲ್ಲಿ, ರೀತಿಯಲ್ಲಿ ಜರುಗಿಬಿಡುತ್ತವೆ. ಲಘು ಮನೋರಂಜನೆಯ ದೃಷ್ಟಿಯಲ್ಲಿ ನೋಡೋದಾದರೆ ಇದು ಯಾವುದು ಸಮಸ್ಯೆಗಳಾಗಿ ಕಾಣಿಸದೆ ಹೋಗಬಹುದು. ಹಾಗಾಗಿನೇ ನಾನು ಅವುಗಳ ಆಳಕ್ಕೆ ಇಳಿದಿಲ್ಲ. ನಾವೆಲ್ಲರೂ ನೋಡಿರೋ ಜಗ್ಗೇಶೆ, ಆದ್ರೆ ಇದರಲ್ಲಿ ಅವರ ಎನರ್ಜಿ ಹಾಗೂ ಎಕ್ಸೈಟ್ಮೆಂಟ್ ಹೊಸದಾಗಿದೆ. ಹಾಡು ಹಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಯೋಗ ಮಾಡಿದ್ದಾರೆ, ಕಬಡ್ಡಿಯೂ ಆಡಿದ್ದಾರೆ. ಹಾಸ್ಪಿಟಲ್ ಕಾರಿಡಾರ್ ನಲ್ಲಿ ಅಯ್ಯೋ ಟೈಮ್ ಪಾಸೇ ಆಗ್ತಿಲ್ವಲ್ಲ ಅಂತ ನಡ್ಕೊಂಡು ಬರೋ ಒಂದು 2 ಸೆಕೆಂಡ್ಗಳ ಮೊಮೆಂಟ್ ಇದೆ. ಅದನ್ನ ಇವರಷ್ಟು ಚೆನ್ನಾಗಿ ಬೇರೆ ಯಾರಾದ್ರೂ ಮಾಡಬಲ್ರ ಅನ್ನೋದು ದೊಡ್ಡ ಪ್ರಶ್ನೆ. ಈ ಚಿತ್ರದ ವಿಚಾರದಲ್ಲಿ 2 ಆಯ್ಕೆಗಳನ್ನ ಬೋಲ್ಡ್ ಅನ್ನಬೇಕು, ಮೆಚ್ಚಬೇಕು. ಮಾಸ್ ಹೀರೋಗಳ ಜೊತೆ ದೊಡ್ಡ ಚಿತ್ರಗಳನ್ನ ಮಾಡಿದ ಮೇಲೆ ಈ ರೀತಿಯ ಒಂದು ಚಿತ್ರವನ್ನ ಸಂತೋಷ್ ಅವರು ಆಯ್ಕೆ ಮಾಡಿಕೊಂಡಿರೋದು, ಹಾಗೇನೆ ಶ್ವೇತಾ ಶ್ರೀವತ್ಸವ್ ಅವರ ಈ ಪಾತ್ರದ ಆಯ್ಕೆ. ಚಿತ್ರದಲ್ಲಿ ಕೆಲವು ಕಾಮಿಡಿ ಡೈಲಾಗ್ಗಳು, ಕೆಲವು ಸೀರಿಯಸ್ ಡೈಲಾಗ್ಗಳು ಚೆನ್ನಾಗಿದ್ವು. ಅಜನೀಶ್ ಅವರ 2 ಹಾಡುಗಳು ಚೆನ್ನಾಗಿದ್ವು. ಬದುಕಿನ ಬಗ್ಗೆ ಒಂದು ಹಾಡಿದೆ, ಆ ಹಾಡಿನ ಸಾಹಿತ್ಯ ಕೂಡ. ಒಟ್ಟಿನಲ್ಲಿ ಫಿನೆಸ್ ಹಾಗೂ ಸೆನ್ಸಿಟಿವಿಟಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕಾಮಿಡಿ ಇದ್ರೆ ಸಾಕು, ಕೊನೆಯಲ್ಲಿ ಮುಖ್ಯವಾದ ಮೆಸೇಜ್ ಒಂದಿದ್ರೆ ಸಾಕು ಅಂತನ್ನೋರು ನೀವಾದ್ರೆ, ನೀವು ಈ ಚಿತ್ರವನ್ನ ಖಂಡಿತ